ಯಾವುದು ನೆಟ್ಟಿಗಿಲ್ಲ. ಹೌದು ಸ್ವಾಮಿ. ಯಾರ್ಲ ಇವನು, ಯಾಕಲ ಹಿಂಗೆ ಅಲ್ಲಾಡಿಸ್ತಾ ಇದ್ದಾನೆ ಬುಗಳಲ? ಪಿತಾಜಿ, ಇವನು ಕೊನೆ ಮನೆ ಶಂಕ್ರಿ, ಸ್ವಲ್ಪ ಬಿಟ್ಕೊಂಡು ಖುಷಿಯಾಗಿ ಬಾಡಿನ ಅಲ್ಲಾಡಿಸ್ತಾ ಇದ್ದಾನೆ. ಲೇಟ್ ಎನಿಸು, ಸಾಕು ನಿಲ್ಸ ಕೇಳಲ್ಲ, ಮೊದ್ಲೇ ಹಂಗಿದ್ದಾನೆ. ಜಾಸ್ತಿ ಕುಡಿದು ಬಿಟ್ರೆ ಬಾಡಿಲಿರೋ ಸ್ಪೇರ್ ಪಾರ್ಟ್ಸ್ ಎಲ್ಲ ಉದುರು ಬಿಟ್ಟಾವು. ನಿಲ್ಲಿಸ್ತಾ ಪಿತಾಜಿ, ಇವಾಗ ಹೇಳು ಏನು ಅಂತ. ಅಯ್ಯೋ ದಡ್ಡನ್ ಮಗನೇ, ನನ್ನೇ ಕೇಳ್ತೀಯನಲ್ಲ. ಲೇಟ್ ಎನಿಸು, ಮೈಸೂರಲ್ಲಿ ಬಿಜೆಪಿದು ರಾಜ್ಯ ಕಾರ್ಯಕಾರಿಣಿ ಸಭೆ ನಡೀತಲ್ಲ, ಹೆಂಗಿತ್ತಪ್ಪ? ಅಯ್ಯೋ ಅದನ್ನೇನ್ ಕೇಳ್ತೀಯ, ಇಲ್ ನೋಡು. ಕಡಿಸಿ ಬೀಳಲಿರೋ ತಮ್ಮ, ನನ್ನ ತಮ್ಮ ಮಂಕುತಿಮ್ಮ. ತೂಕಡಿಸಿ ತೂಕಡಿಸಿ ಬೀಳಲಿರೋ ತಮ್ಮ, ನನ್ನ ತಮ್ಮ ಮಂಕುತಿಮ್ಮ. ಅಯ್ಯೋ ಶಿವನೇ, ಬಹಳ ಚೆನ್ನಾಗಿ ನಡೆದೈತೆ ಕಣ್ಲ, ಅಲ್ವಿರ್ಲ ಟೆನ್ನಿಸು. ಅಯ್ಯೋ ಇರು ಪಿತಾಜಿ, ಇನ್ನು ಐತೆ. ದೊಡ್ಡಪ್ಪ, ಚಿಕ್ಕಪ್ಪ, ಮಾವ, ಅತ್ತೆ, ಸೋದ್ರ ಮಾವ ಎಲ್ಲರೂ ಸ್ಟೇಜ್ ಮೇಲಿದ್ರು. ಆದ್ರೆ ಲೇಯ್, ಏನ್ಲ ನಿನಗ್ ಬಂದಿರೋದು? ಮಾತ್ನ ಅರ್ಧಕ್ಕೆ ನಿಲ್ಲಿಸ್ಬೇಡ ಕಡ್ಲ, ಬೊಗಳಲ್ಲ ಏನು ಕೇಳನ. ಪಿತಾಜಿ, ದೊಡ್ಡಪ್ಪನು ಚಿಕ್ಕಪ್ಪನು ಮಾತೇ ಆಡ್ಲಿಲ್ಲ, ಅದೇ ಬೇಜಾರು. ಇಲ್ ನೋಡು ಅನ್ನ ನೀನು ಲೇಟ್ ಎನಿಸು, ಇವನ್ನೆಲ್ಲ ನೋಡ್ತಾ ಇದ್ರೆ ಬಹಳ ಬೇಜಾರಾಯ್ತದೆ ಕಡ್ಲ, ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ. ಅಯ್ಯಯ್ಯೋ ಪಿತಾಜಿ, ಇದೆಲ್ಲ ಹಂಗಿರ್ಲಿ, ಊಟ ಮಾಡ್ಬೇಕಾದ್ರು ಯಾರು ಇಲ್ಲ ನಮ್ ಈಶ್ವರ್ ಚಿಕ್ಕಪ್ಪನ ಜೊತೆ. ಇಲ್ ನೋಡು, ನೀನು ಪ್ರೀತಿಸದೆ ಕಾಣೋದು ಹೇಗೆ ಈ ಲೋಕನ, ನಿನ್ನ ನೀನು ಅರಿಯದೆ ತಿಳಿಯೋದು ಹೇಗೆ ಈ ಲೋಕನ. ಪಾಪ ಕಂಡ್ಲ. ಏನ್ ಪಾಪನೋ ಏನೋ ಪಿತಾಜಿ, ನಡಿ ಮೈಸೂರಿಗೆ ಹೋಗಿ ಈಶ್ವರ್ ಚಿಕ್ಕಪ್ಪಂಗೆ ಮಾತಾಡಿಸಿ ಬರನ, ಬಾ. ಲೇಯ್ ನಡಿಲ, ಒಂಟಿ ಜೀವಕ್ಕೆ ಒಸಿ ಸಮಾಧಾನ ಮಾಡ್ಬಿಟ್ಟು ಏನೂ ಆಗಲ್ಲ, ನೀವು ಧೈರ್ಯವಾಗಿರಿ, ನಾವು ನಿಮ್ ಜೊತೆಗಿರ್ತೀವಿ ಅಂತ ಹೇಳಿ ಒಸಿ ಉಪ್ಪಿಟ್ಟು ಇಡ್ಲಿ ಏನಾದ್ರೂ ಕೊಟ್ರೆ ತಿಂದು ಮನೆಗೂ ಹಂಗೆ ಒಸಿ ಪಾರ್ಸಲ್ ಮಾಡಿಸ್ಕೊಂಡ್ ಬರೋಣ. ಬಾರ್ಲ ಬೇಗ, ಎತ್ತಲ ನಿನ್ ಗಾಡಿನ. ಯಾವುದು ನೆಟ್ಟಿಗಿಲ್ಲ.